ಭಾವನೆಗಳಿಗೆ ಬೆಲೆ ಇಲ್ಲ ಇಲ್ಲಿ. ಚಕ್ರ ವ್ಯೂಹನ ಹೇಗ್ ಭೇದಿಸ್ಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ನಡೆ ಹಲೋ, ಹುಡುಗಿಯರ್ ಕಟ್ಟದ ರಾಕಿ ಈ ಕಡೆ ಮಾತಾಡ್ತೀರ, ಜಾಕಿ ಆ ಕಡೆ ಮಾತಾಡ್ತೀರ, ಯಾರು ಕಕ್ಕಿ ಕಕ್ ಬೇಕಾಗಿರೋದು ನಮ್ದಿಗೆ ಅಲ್ಲ ಕಾಗೆ ಬಂಗಾರ, ನಿಮ್ದು 10,000 ರೂಪಾಯಿಗೆ ಇಸ್ಕೊಂಡಿ 6 ತಿಂಗಳಿಗೆ ಆಯ್ತು, ಅಸಲಿಗೆ ಇಲ್ಲ ಬಡ್ಡಿಗೆ ಇಲ್ಲ, ಅದಕ್ಕೆ ಮನೆ ಕಡೆಗೆ ಬರ್ತಾ ಇದ್ದೀನಿ. ಅಣ್ಣ ನಿನ್ನೆ ಒಂದ್ ಕಾಲ್ ಮಾಡಬಾರ್ದ ಅಣ್ಣ, ಜಸ್ಟ್ ಕಾಂಬೋಡಿಯಾಗ ಬಂದ್ ಲ್ಯಾಂಡ್ ಆದೆ. ಸಾಲಾಗೆ ತಗೊಂಡೋರೆಲ್ಲ ಹಿಂಗೆ ದೇಶಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ದು ಗೆಳೆ ಗತಿ ಏನು ಸರ್? ಏನೋ ನಿಂದು ಅದು ಆಟೋದ ನ್ಯಾಮರ್ಸ್ಬಿಟ್ಟ ಸರ್, ಆಂಜನೇಯ ಬ್ಲಾಕ್ ಅನ್ಬಿಟ್ಟು ಕಾಂಬೋಡಿಯಾ ಕರ್ಕೊಂಡ್ಬಂದ್ ಬಿಟ್ಬಿಟ್ಟ. ಆಂಜನೇಯ ಬ್ಲಾಕ್ ಎಲ್ಲಿ ಬರುತ್ತೆ? ಇದು ಆಂಜನೇಯ ಬ್ಲಾಕ್ ಕಣೋ, ಕಾಂಬೋಡಿಯಾ ಅಂತ ಹೇಳಿದ್ದು ಗುಬಾಲ್ ನನ್ ಮಗ ಯಾರು? ಫೋನ್ ಅಲ್ಲಿ ನೀವೇ ಹೇಳಿದ್ರಲ್ಲ ಸರ್. ಕಟ್ಟಾಗಿದೆ ಕಟ್ಟಾಗಿದೆ. ಏನಿದು ಒಂಥರ ಬಿಸಿ ಗಾಳಿ ಬರ್ತಿದೆಯಲ್ಲ. ಕಾಂಬೋಡಿಯಾ ಯಾಕ್ರಿ ಅವ್ರಿಗೆ ಹಾಗೆ ಹೊಡಿತಾ ಇದ್ದೀರಾ? ತಗೊಂಡಿರೋದು ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಐಸಾಯಿ ಮಾರ್ತಾ ಮಾರ್ರ. ಎಷ್ಟ್ರಿ ಕೊಡ್ಬೇಕು ಅವ್ರು ನಿಮ್ಗೆ? 10,000 ಅಸ್ಲು, 5,000 ಬಡ್ಡಿಗೆ ಕೊಡ್ಬೇಕು. ಬಡ್ಡಿ ಬಿಡಕ್ ಆಗಲ್ವಾ? ಬಡ್ಡಿ ಮಕ್ಕಳು ಮೇಡಮ್, ಬಡ್ಡಿ ಎಲ್ಲ ಬಿಡಲ್ಲ ಇವರು. ಕೂತ ತಗೊಳ್ಳಿ ಹೋಗಿ. ಅವ್ರ ಏಕ್ ಬಾರ್ ಶಿವಾಜಿನಗರ್ ಮೇ ದಿಖಾನ ಲಟ್ಕಾ ದುಂಗಾ. ಏನ್ರಿ ಅಷ್ಟೊಂದ್ ಜನ ಸೇರ್ಕೊಂಡು ಒಬ್ರಿಗೆ ಹೊಡಿತಾ ಇದ್ರೆ ನಿಂತ್ಕೊಂಡು ನೋಡ್ತಾ ಇದೀರಲ್ಲ, ಅಟ್ ಲೀಸ್ಟ್ ಕೇಳ್ಬೇಕ್ ತಾನೆ? ನನ್ ಮಾತಲ್ಲಿ ಕೇಳ್ತಾರ ಅವ್ರು? ನನ್ ಮಾತ್ ಕೇಳಿದ್ರಲ್ವಾ? ನೀವು ಹುಡುಗಿ ಅಲ್ವಾ, ಅದಕ್ಕೆ ಕೇಳಿರ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್, ನಿಮ್ಮ ಈ ಋಣನ ಯಾವತ್ತು ತೀರ್ಸಕ್ಕೆ ಆಗಲ್ಲ. ಇರ್ಲಿ ಬಿಡಿ, ಕಷ್ಟದಲ್ಲಿ ಇರೋರ್ಗೆ ಸಹಾಯ ಮಾಡೋದು ಹ್ಯುಮ್ಯಾನಿಟಿ ಅಲ್ವಾ? ಅಷ್ಟಕ್ಕೂ ಅದ್ ನನ್ ದುಡ್ಡಲ್ಲ, ಆಶ್ರಮದ್ದು. ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಬಿಟ್ಟೆ. ನೀವ್ ಆ ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡ್ತೀರಲ್ವಾ? ವಾಪಸ್ ಕೊಡೋದ್ರ ಬಗ್ಗೆ ನೀವು ಚಿಂತೆನೆ ಮಾಡ್ಬೇಡಿ ಮೇಡಮ್, ಮೋಸ್ಟ್ಲಿ ಬೇಗ ಕೊಟ್ಬಿಡ್ತೀನಿ ಅಂತಿದ್ದಾರೆ ಅನ್ಸುತ್ತೆ. ಸರಿ ಸರಿ ಮೇಡಮ್. ಇದ್ ನನ್ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ನನ್ ನಂಬರ್ ಇದೆ, ದುಡ್ಡು ಅರೇಂಜ್ ಆದ ತಕ್ಷಣ ನಂಗೆ ಕಾಲ್ ಮಾಡ್ಬಿಡಿ ಸರಿನಾ? ಸರಿ ಆಯ್ತು. ರಾಮ್ ರಾಮ್ ಎಲ್ಲಿಂದ ಬರ್ತಿದ್ಯಾ? ಅಗ್ರಹಾರ. ಯಾವ್ದು? ದಾಸಳಿ ಅಗ್ರಹಾರನ? ಪರಪ್ಪನ ಅಗ್ರಹಾರ. ನಾನೇ ಸರೆಂಟ್ ಆಗ್ಬೇಕು. ಎಲ್ಲಿ ಹುಡ್ಕೊಂಡಿದ್ಯಾ? ಅದನ್ನೇ ಹುಡುಕ್ತಾ ಇದ್ದೀನಿ. ಅಲೆಮಾರಿ ಎಲ್ಲಿಂದ ಬಂದಿರೋ ಆಸಾಮಿ, ಇವತ್ತಲ್ಲ ನಾಳೆ ನಮಗ್ ವರ್ಕ್ ಆಗ್ತಾನೆ. ಆ ಸರಿ, ಎಲ್ಲೆಲ್ಲ ಯಾಕೆ ಉಳ್ಕೋತಿಯಾ? ನಂದೇ ಒಂದ್ ಡಬಲ್ ಬೆಡ್ರೂಮ್ ರೂಮ್ ಇದೆ, ಅಲ್ಲೇ ಉಳ್ಕೊಂಡ್ಬಿಡು ಆರಾಮಾಗಿ. ಸರಿ